ಬೀದರ್ ಜಿಲ್ಲೆಯ ಗಡಿ ಗ್ರಾಮಗಳಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗಿದೆ. ಸಕಾಲಕ್ಕೆ ಮುಂಗಾರು ಪ್ರವೇಶ ಆಗದೇ ಇರೋ ಕಾರಣದಿಂದಾಗಿ ಹನಿ ನೀರಿಗೂ ಜಿಲ್ಲೆಯ ಜನರು ಪರದಾಡುವಂತಾಗಿದೆ. ಅದರಲ್ಲೂ ಅವರ ತಾಲೂಕಿನ ಜಂಗಿ ಗ್ರಾಮದಲ್ಲಿ ನೀರಿನ ಅಭಾವ ತಲೆದೂರಿದ್ದು ಮಹಿಳೆಯರು ಕೊಡ ಹಿಡಿದು ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಮುತ್ತಿಗೆಯನ್ನು ಕೂಡ ಹಾಕಿದ್ರು. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಘಮತಾಂಡದ ಮಹಿಳೆಯರು ಖಾಲಿ ಕೊಡ ಹಿಡಿದು ಧರಣಿ ಮಾಡಿದ್ದಲ್ಲದೆ ನೀರು ಪೂರೈಕೆ ಮಾಡದ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿ ಗ್ರಾಮಕ್ಕೆ ನೀರು ಪೂರೈಸಲು ಜಲಜೀವನ್ ಯೋಜನೆ ಅಡಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದೆ. ಆದರೆ ಜಿಲ್ಲೆಯ ಜನರಿಗೆ ಯೋಜನೆಯ ಉಪಯೋಗ ಲಭಿಸ್ತಿಲ್ಲ ಅಂತ ಗರಂ ಆದ್ರು. ಘಮ ತಾಂಡದಲ್ಲಿ ಕಳೆದ 6 ತಿಂಗಳಿನಿಂದ ಕುಡಿಯೋ ನೀರಿನ ಅಭಾವವಿದೆ. ನೀರಿನ ಸಮಸ್ಯೆ ಬಗ್ಗೆ ಗೊತ್ತಿದ್ರೂ ಪಿಡಿಒ ಹಾಗೂ ಸದಸ್ಯರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಮಹಿಳೆಯರು ರೊಚ್ಚಿಗೆದ್ದಿದ್ರು. ಕುಡಿಯೋ ನೀರು ಕೇಳಿದ್ರೆ ಪಿಡಿಒ ಹಾಗೂ ಸದಸ್ಯರು ಕೇಸ್ ದಾಖಲಿಸುವುದಾಗಿ ಅವಾಜ್ ಹಾಕ್ತಿದ್ದಾರೆ ಎಂದು ಮಹಿಳೆಯರೊಬ್ಬರು ಆರೋಪಿಸಿದ್ರು. ಮಹಿಳೆಯರ ಪ್ರತಿಭಟನೆಗೆ ಬೆಚ್ಚಿದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕಚೇರಿಗೆ ಬೀಗ ಜಡಿದು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ.